ಮತ್ತೊಂದು ಲಾಸ್ಟ್ ಐ ಥಿಂಕ್ ಈ ಪಿಕ್ಚರ್ ನಮಗೂ ಪ್ರೆಸೆಂಟ್ ಮಾಡೋದ್ ಜೊತೆಗೆ ರೀಚ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಲಾಜ ರಮ್ಯಾ ಅವ್ರಿಗೆ ಕೊನೆ ನಿಮಿಷದಲ್ಲಿ ಒಪ್ಕೊಂಡು ಡಿಜಿಟಲಿ ಲಾಂಚ್ ಮಾಡಿದ್ದಕ್ಕೆ ಅವ್ರಿಗೂ ಬಿಗ್ ಥ್ಯಾಂಕ್ ಯು. ನಮ್ಮ ಮೂರು ಜನರಿಗೆ ನಾನು ಆ್ಯಂಡ್ ದ ಎಂಟೈರ್ ಟೀಮ್ ರಮ್ಯಾ ಅವ್ರಿಗೊಂದು ಥ್ಯಾಂಕ್ಸು. ಇಲ್ಲ ಸರ್, ಅಂದರೆ ಖಂಡಿತ ನನ್ನ ಕೈಲಾದಷ್ಟು ನನ್ನ ಕೆಲಸದ ಮಧ್ಯ ಖಂಡಿತ ಪ್ರಯತ್ನ ಪಡ್ತೀನಿ. ಇದು ಚೆನ್ನಾಗಿದೆ. ಮೈಸೂರಲ್ಲಿ ಒಂದು ಗಾಂಧಿನಗರ ಇದೆ, ಒಂದು ಆರ್ಕೆಸ್ಟ್ರಾ ಕಲ್ಚರ್ ಇದೆ. ಆ್ಯಕ್ಚುಲಿ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ. ಒಂದು ಲೈನ್ ಇದೆ ಗಾಂಧಿನಗರದ ಬಗ್ಗೆ, ಐ ಥಿಂಕ್ ನಮ್ಮ ಗಾಂಧಿನಗರಕ್ಕೂ ರಿಲೇಟ್ ಆಗುತ್ತೆ. ಖಾಲಿ ಜೇಬು ಮಂದಿಯು ಸೈಕಲ್ ತುಳಿಯುತ್ತಾ ಕನಸನ್ನು ಮಾರುತ್ತಾ ತಿರುಗುವ ಸಖತ್ ಏರಿಯಾ. ಮಾರಕ್ಕೆ ಏನೂ ಇರೋಲ್ಲ, ಅಲ್ಲಿ ಕನಸುಗಳನ್ನೇ ಮಾರಬೇಕು, ಅದರಿಂದನೇ ಬದುಕು ಕಟ್ಕೋಬೇಕು. ಜಾಸ್ತಿ ಮಾತಾಡೋಕೆ ನನ್ನ ಮಾತು ಬರಲ್ಲ ಒಂದು, ಬಟ್ ಈ ಸಿನಿಮಾ ನಾನು ಮಾತಾಡಲೇಬೇಕು. ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ್ಕೂಡಲೇ ಎಲ್ಲರಿಗೂ ಆಕ್ಚುಲಿ ಮುಟ್ಟುವಂತ ಒಂದು ಇದು, ಆಕ್ಚುಲಿ ತುಂಬಾ ಇಷ್ಟವಾದ ಆರ್ಕೆಸ್ಟ್ರಾ. ನನ್ನ ಬಾಲ್ಯದಲ್ಲಿ ನಾವೆಲ್ಲ ಒಂದು ಏಜ್ ಗ್ರೂಪ್ ಅಲ್ಲಿ ಇರುವಾಗ ಆಕ್ಚುಲಿ ನಾವೆಲ್ಲರೂ ಒಂದು ಹಬ್ಬ ಆಗಲಿ ಆಮೇಲೆ ಒಂದು ಏನದು ಮದುವೆ ಆಗಲಿ ಎಲ್ಲ ಕಡೆ ಆರ್ಕೆಸ್ಟ್ರಾ ಅನ್ನೋದು ಆ್ಯಕ್ಚುಲಿ ಯಾರು ಇಷ್ಟವಾಗಿ ಇವರು ಹೇಳಿ ಯಾರು ಇಷ್ಟವಾಗಿ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಒಳಗೆ ನೋಡಿರ್ತಾರೆ. ಸೊ ಇಲ್ಲಿ ನಾವೆಲ್ಲ ಸಿನಿಮಾದಲ್ಲಿ ಯಾರಲ್ಲಿ ಇದ್ದೀವಿ ಅವರೆಲ್ಲವೂ 100% ಆರ್ಕೆಸ್ಟ್ರಾ ಇಷ್ಟ ಇಟ್ಟೇ ಇರುತ್ತೆ. ಯಾಕಂದ್ರೆ ಸಿನಿಮಾ ಅದಕ್ಕೋಸ್ಕರ ಬಂದಿರೋದು ನಾವೆಲ್ಲ. ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲೊಂದು ಗಣೇಶ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಆಮೇಲೆ ಮದುವೆಗಳಾಗಲಿ, ಆರ್ಕೆಸ್ಟ್ರಾ ಅಂದ ಆಲ್ಮೋಸ್ಟ್ ಎಲ್ಲ ಸಂಸ್ಥೆ ತುಂಬ ಹುಚ್ಚು ನನಗೆ ಆರ್ಕೆಸ್ಟ್ರಾ ಅಂದರೆ. ಸೊ ಈ ಸಿನಿಮಾನು ಅಷ್ಟೇ, ಸುನೀಲ್ ಅವರು ಒಂದು ಹೇಳಿದಾಗ ಭಾಳ ಖುಷಿ ಆಯ್ತು, ಯಾಕಂದ್ರೆ ಟೈಟ್ಲಿ ತುಂಬ ಖುಷಿ ಆಯ್ತು ಫಸ್ಟು. ಆಮೇಲೆ ಸಿನಿಮಾ ನೋಡಿದಾಗ ಭಾಳ ಭಾಳ ಖುಷಿ ಆಯ್ತು, ಯಾಕಂದರೆ ರಘು ಸರ್ ಮ್ಯೂಸಿಕ್ ಇಸ್ ಅಮೇಝಿಂಗ್. ಆಮೇಲೆ ಸುನೀಲ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅಶ್ವಿನ್ ಅಯ್ಯೋ ಅಲ್ಸೋ, ಆಮೇಲೆ ದಿಲೀಪ್ ಅವರು ಹಾಗೂ ಪೂರ್ಣ ಅವರು ಭಾಳ ಖುಷಿ ಆಯಿತು. ಒಂದು ತಂಡ ನಮ್ಗೆ ಇಷ್ಟವಾದ ಒಂದು ಏನೋ ಒಂದು ನಮ್ಮ ಗೆಳೆಯರು ನಮ್ಮ ತಂಡ ಮಾಡೋದು ಭಾಳ ಖುಷಿ ಆಯಿತು. ಸೊ ಹಾಗಾಗಿ ಅವತ್ತೇ ಹೇಳಿದ್ರು ಈ ಪಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಪಿಕ್ಚರ್ ಒಳ್ಳೇದಾಗುತ್ತೆ, ಬಿಕಾಸ್ ಭಾಳ ತುಂಬ ಚೆನ್ನಾಗಿ ಸಿನಿಮಾ ಬಸ್ಗಳು ನೋಡಿದ್ದೀವಿ. ಎಲ್ಲರಿಗೂ ಪ್ಲೀಸ್ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಸಾಕಿನ.